ಬ್ರಹ್ಮಾಸ್ತ್ರ. ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಈ ಸಿನಿಮಾದೇ ಸುದ್ದಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಚಿತ್ರದ ಟ್ರೇಲರ್ ಮತ್ತು ಸಾಂಗ್ಸ್ ದೇ ಸೌಂಡು. ಟ್ರೇಲರ್ ನೋಡಿದವ್ರು ಎಲ್ಲರೂ ಕೂಡ ಸಿನಿಮಾ ಯಾವಾಗ ನೋಡೋದು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ ವಿಷಯ ಮಾತಾಡೋಕೆ ಇಡೀ ಟೀಮ್ ಇವತ್ತು ನಮ್ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಎಸ್, ನಮ್ ಜೊತೆ ಇದ್ದಾರೆ ಚಿತ್ರದ ನಾಯಕ ರಾಜ್ ಬಿ ಶೆಟ್ಟಿ. ಅವ್ರನ್ನ ಮೊದಲನೇದಾಗಿ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಅರ್ಚನಾ. ಅಂಡ್ ಚಿತ್ರದ ನಾಯಕಿ ಕವಿತಾ ಗೌಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಂಡ್ ಚಿತ್ರದ ಡೈರೆಕ್ಟರ್ ಸುಜಯ್ ಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಅಂಡ್ ಇಡೀ ಟೀಮ್ಗೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸಿನಿಮಾದ ಟ್ರೇಲರ್ ಸಾಂಗ್ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಕೂಡ ರೀಚ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಸಿನಿಮಾ ಬಗ್ಗೆ ಮಾತಾಡೋಣ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಸೀರಿಯಸ್ಲಿ ಇದನ್ನ ನಾವ್ ಎಷ್ಟೊಂದ್ಸಲ ಮಾತಾಡುವಾಗ ಹೇಳ್ತಾ ಇರ್ತೀವಿ, ಕೇಳಿಸ್ಕೊತಾ ಇರ್ತೀವಿ, ಬಟ್ ಈ ಗಾದೆ ಇಷ್ಟೊಂದು ಚೆನ್ನಾಗಿದೆಯಾ ಅಂತ ನೀವು ಟೈಟಲ್ ಇಟ್ಟ ಮೇಲೆ ಅಂತ ಅನ್ನಿಸ್ತು ನಮ್ಗೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಏನ್ ಯಾಕೆ ಈ ಟೈಟಲ್ ನ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಒಂದು ಗಾದೆನ ಇಟ್ಕೊಂಡು ಸ್ಟೋರಿನ ಬಿಲ್ಡ್ ಮಾಡ್ಕೊಂಡ್ವಿ. ಪ್ರದೀಪ್ ಅಂತ ಅವನ ಸ್ಟೋರಿ ಇದು ಮಾಡ್ದ. ಸೊ ಅವನ ತಲೆಯಲ್ಲಿದ್ದಿದ್ದು ಅದೇನೆ, ಅವ್ರ ತಲೆಯಲ್ಲಿದ್ದಿದ್ದು ಅದೇನೆ. ಸೊ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಪ್ಲಾಟ್ ಅದು. ಅಂದರೆ ಒಬ್ಬ ವ್ಯಕ್ತಿ, ಇನ್ನೋಸೆಂಟ್ ವ್ಯಕ್ತಿ ಮೇಲೆ ಏನೇನೆಲ್ಲ ಇದಾಗುತ್ತೆ, ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು, ಅದಕ್ಕೆ ತಲೆ ಕೆಟ್ಟೋಗ್ಬಿಡುತ್ತೆ, ಒಂದು ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅದರಲ್ಲಿ ಒಂದು ಪ್ರೀತಿ ಆಗುತ್ತೆ, ಆ ಪ್ರೀತಿ ಎಲ್ಲಿಗೆ ಹೋಗುತ್ತೆ, ಆ ಪ್ರೀತಿಯಿಂದ ಏನೇನು ಆಗಬೇಕು, ಅದೆಲ್ಲ ಒಂದೊಂದೇ ಹೆಣ್ಕೊಂಡು ಹೋದ್ವಿ. ಸೊ ಇವತ್ತು ಒಂದು ಕಾಮಿಡಿ ಸಿನಿಮಾ ಆಗಿ ಒಂದು ಸಹಜವಾಗಿ ಅಭಿನಯ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರುಗಳು ಇಲ್ಲಿದ್ದಾರೆ. ಸೊ ಅದರಲ್ಲಿ ಒಂದು ಬೇರೆ ತರ ಕಾಮಿಡಿಯನ್ನ ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡಿದ್ರೆ ಅಷ್ಟೇ. ಒಂದು ಮೊಟ್ಟೆಯ ಕತೆ ಸಿನಿಮಾದಲ್ಲಿ ಎಲ್ಲರೂ ನಿಮ್ಮನ್ನ ಇಷ್ಟಪಟ್ಟಿದ್ರು, ಆ ಕ್ಯಾರೆಕ್ಟರ್ ಅಂತೂ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ಸೊ ಇಲ್ಲಿ ಯಾವ ತರ ನೋಡ್ಬೋದು, ಅದೇ ತರನ ಅಥವಾ ಬೇರೆ ತರನ? ಅಲ್ಲಿ ಯಾವ ತರ ಅಂತ ಹೇಳಿದ್ರೆ ಅದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಮಂಗಳೂರು ಅವನು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಗಳು ಅವನ ಸುತ್ತ ಅಂದರೆ ರಿಯಲಿಸ್ಟಿಕ್ ವರ್ಲ್ಡಲ್ಲೇ ಇದ್ದಾರೆ, ಅಂದರೆ ರಿಯಲಿಸ್ಟಿಕ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಯಾವ ಥರ ಅಂತ ಹೇಳಿದ್ರೆ ಅವನೊಬ್ಬ ರಿಯಲಿಸ್ಟಿಕ್ ಕ್ಯಾರೆಕ್ಟರ್, ಆದರೆ ಅವನ ಸುತ್ತ ಇರುವಂಥ ಕ್ಯಾರೆಕ್ಟರ್ ಎಲ್ಲ ಕೂಡ ಲಾರ್ಜರ್ ದೆನ್ ಲೈಫ್ ಅಂತ ಕರಿತೀವಿ. ಅಂದರೆ ಜೀವನದಲ್ಲಿ ನೋಡೋಕ್ಕೆ ಸಿಗಲ್ಲ, ಸಿಕ್ಕರೂ ಕೂಡ ಜೀವನದಲ್ಲಿ ಇರೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾರೆ. ನಾಣಿ ಅಂತ ಕ್ಯಾರೆಕ್ಟರ್ ಇರ್ಬೋದು, ಅಂದರೆ ಅವನೊಬ್ಬ ಕವಿ, ಯಾವಾಗಲೂ ಯಾವಾಗಲೂ ಅವನು ಪೆಸಿಮಿಸ್ಟಿಕ್ ನಿರಾಶಾವಾದದಲ್ಲೇ ಇರ್ತಾನೆ. ಅಥವಾ ಪ್ರಮೋದ್ ಶೆಟ್ಟಿ ಅವ್ರು ಮಾಡಿರೋ ರಾಬಿನ್ ಹುಡ್ಗೆ, ಅದು ಅವ್ರು ರಿಯಲ್ ಲೈಫಲ್ಲಿ ಸಿಗಲ್ಲ, ಸಿನಿಮಾದಲ್ಲಿ ಸಿಗುವಂಥ ಕ್ಯಾರೆಕ್ಟರ್, ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ಗಳು. ಸೊ ಅವರ ಸುತ್ತ ಇವನು ಮಾತಾಡಬೇಕಾದ್ರೆ ಅಫ್ಕೋರ್ಸ್ ಇವನ ಬಿಹೇವಿಯರ್ದಿಂದ ಹಿಡಿದು ಎಲ್ಲದೂ ಕೂಡ ಬದಲಾಗುತ್ತೆ. ಸೊ ಆ ಒಂದು ದೊಡ್ಡ ಬದಲಾವಣೆ ಆ ಸಿನಿಮಾಗೂ ಈ ಸಿನಿಮಾಗೂ ಇದೆ. ಅದನ್ನು ಬಿಟ್ಟು ಕಾಮಿಡಿ ಕೂಡ ತುಂಬ ಬೇರೆ ರೀತಿಯ ಕಾಮಿಡಿ. ಒಂದು ಮೊಟ್ಟೆಯ ಕತೆ ಒಂಥರ ರಿಯಲಿಸ್ಟಿಕ್ ಕಾಮಿಡಿ, ಆದರೆ ಇದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಅಂತ ಕರಿತೀವಿ ನಾವು. ಅಂದರೆ ಸಿನಿಮಾ ಅಂದರೆ ಇನ್ನೊಂದು ಅಥವಾ ಸ್ಪೂಫ್ ಕಾಮಿಡಿ ಅಂತ ಕರಿಬೋದು. ಅಂದರೆ ಸಿನಿಮಾನೇ ಲೇವಡಿ ಮಾಡಿಕೊಂಡು ನಾವು ಒಂದು ಹಾಸ್ಯ ಮಾಡಿದಾಗ ಏನಾಗುತ್ತೆ, ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಕವಿತಾ ಅವರ ಇಂಟರ್ವ್ಯೂಗೆ ಮುಂಚೆನೆ ನೋಡ್ತಾ ಇದ್ವಿ, ನೀವು ಎಷ್ಟು ಎಂಜಾಯ್ ಮಾಡ್ತಿದ್ರಿ ಟೀಮ್ ಜೊತೆ ಅಂತ. ಸೊ ಸಿನಿಮಾ ಶೂಟಿಂಗ್ ಹೆಂಗಿತ್ತು, ಹೇಗಿತ್ತು ಎಕ್ಸ್ಪೀರಿಯನ್ಸ್, ಎಷ್ಟು ಎಂಜಾಯ್ ಮಾಡಿದ್ರಿ ಶೂಟ್ ಮಾಡ್ತಾ? ಮಾತಾಡಲಿ ಬಿಡಿ, ಅವ್ರು ಮಾತಾಡಿ. ಓಕೆ, ಸಿನಿಮಾ ಶೂಟಿಂಗ್ ಹೊತ್ತಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಇಂಪ್ರೂವೈಸ್ ಮಾಡ್ತಿರ್ತಾರೆ, ಆ್ಯಂಡ್ ನಾನು ಬರೋ ಹೊತ್ತಿಗೆ ನನಗೇನು ಅರ್ಥ ಆಗಿರೋದ. ಓಕೆ. ಸೊ ಬೇಸಿಕಲಿ ನಾನು ಯಾವುದೋ ವಿಷಯಕ್ಕೆ ಬೇರೆ ಏನೋ ಅಂದ್ಕೊಂಡು ನಗ್ತಾ ಇರ್ತೀನಿ, ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡು ಶೂಟಿಗೆ ಹೊರಟೋಗಿರ್ತಾರೆ. ಅದಾದಮೇಲೆ ನನ್ನ ಪಕ್ಕದಲ್ಲಿ ಇರೋ ಕೇಳಿದ್ದು, ಏನು ನಡೀತಾ ಇದೆ, ಎಲ್ಲಿದ್ದೀವಿ, ಏನು ವಿಷಯ ಅಂತ. ಸೊ ಹೀಗೆ ಆಲ್ಮೋಸ್ಟ್ ಫಿಲಮ್ ಟೈಮಲ್ಲಿ. ಬಟ್ ಇಂಪ್ರೂವೈಸ್ ಮಾಡ್ತಾ ಮಾಡ್ತಾ ನಾನು ಇವರಿಂದಾಗಲಿ ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಇನ್ ದ ಕ್ರೂ ಅವ್ರ ಹತ್ರ ಕಲ್ತಿದ್ದು ಜಾಸ್ತಿ ಆಯಿತು. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಫುಲ್ ಫನ್ ಮೂಮೆಂಟ್, ತುಂಬ ಚೆನ್ನಾಗಿತ್ತು. ಅದು ತುಂಬ ಸೀರಿಯಸ್ ಆಗಿ ಹೇಳಿದ್ರು ಮಾತ್ರ, ಅದು ಕ್ಷಮೆ ಇರಲಿ. ನೀವು ಒಂದು ವಾರ ಶೂಟ್ ಆದ್ಮೇಲೆ ಬಿಗ್ ಬಾಸ್ಗೆ ಹೋಗಿದ್ದಲ್ವಾ, ಶೂಟ್ ಮುಗಿಸಿ ಒಂದು ವಾರ ಫೋನ್ ಮಾಡಿದ್ಲು, ಫೋನ್ ಮಾಡ್ಬಿಟ್ಟು ಅಣ್ಣ ಬಿಗ್ ಬಾಸ್ ಹೋಗ್ತಿದ್ದೀರ ಅಂತ ಹೋಗೋಣ. ಪ್ಲೀಸ್, ನನ್ನ ವಾಯ್ಸ್ ಹೆಂಗಿತ್ತು? ಅಲ್ಲ, ಅವ್ರ ವಾಯ್ಸ್ ಚೆನ್ನಾಗಿದೆ ನೋಡಿ, ಅವ್ರ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂದ್ಲು. ಸರಿ ಕಣಮ್ಮ, ಆಯ್ತು, ಫೋನ್ ಕಟ್ ಮಾಡಿದೆ. ಕಾಲು ಗಂಟೆ ಆದ್ಮೇಲೆ ಎಲ್ಲ ಹೋಗ್ತೀನಿ, ಎಲ್ಲ ಹೋಗ್ತೀನಿ ನೋಡು, ಒಂದು ನಿಮಿಷ ಅಲೋ, ಎಲ್ಲಿ ಹೋಗ್ತೀನಿ ಅಮ್ಮ, ಬಿಗ್ ಬಾಸ್ ಅಮ್ಮ ಎಷ್ಟೊತ್ತಿಗೆ ಬರ್ತೀಯಮ್ಮ? ಎಷ್ಟೊತ್ತಿಗೆ? ಹಾ ಅಂದ್ರೆ ಹೋಗ್ಬಿಟ್ಟು ಬರ್ತಾಳೆ, ನಾನು 100 ದಿವಸ ಅಲ್ಲೇ ಇರ್ತೀನಿ. ಲೇ, ಸಿನಿಮಾ ಏನ್ ಮಾಡ್ಲಿ, ಈ ವೈನ್ ಹೆಂಗ ಒಪ್ಪಿಸ್ಲಿ ಬಾಬಾ, ಅವ್ರು ಸಿನಿಮಾಗಳು ಮಾಡ್ತಿದ್ರೆ ನಮ್ಮಿಂದ ಕಾಯ್ಕೊಂಡು. ಬೇಸಿಕಲಿ ಒಬ್ಬ ವ್ಯಕ್ತಿನ ಕಾಯಿಸ್ಬಾರ್ದು, ಅವ್ರ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು, ಅದು ಉದ್ದೇಶ. ತುಂಬ ಕಾಯ್ದು ಕಾದು ಆಮೇಲೆ ಇವಾಗ ಒಂದ್ ವಾರ ಶೂಟ್ ಮಾಡ್ಬಿಟ್ಟಿದೀನಲ್ಲ ಅಂತ ಅವ್ರಿಗೆ ಕಾದ್ರ, ಅಥವಾ ಅವರೇ ಬೇಕು ಕ್ಯಾರೆಕ್ಟರ್ಗೆ ಅಂತ ಕಾದ್ರ? ನೀವು ಚೇಂಜ್ ಮಾಡಿದ್ ಮಜಾ ಇರಲ್ಲ,
ಒಂದು ಹಿಡಿತ ಸಿಕ್ಬಿಟ್ಟಿರುತ್ತೆ. ಪರ್ಪಲ್ ಇವಳು ಪರ್ಪಲ್ ಆಗಿದ್ದಾಳೆ ಅಂದ್ರೆ ನಾಗವಲ್ಲಿ ಆಗಿ ನಿಂತ ಅವಳೇನಾಗವಲ್ಲಿ ಆ ನಾಗವಲ್ಲಿ ಆಗಿ ಬದಲಾದ್ಲು. ಕವಿತಾ ಗೌಡ ಪರ್ಪಲ್ ತರ ಬಂದ್ಲು, ಪರ್ಪಲ್ ಆಗಿ ನಿಂತ್ಲು. ಸೊ ಆ ತರ ಇನ್ನು ಚೇಂಜ್ ಗಿಂಜ್ ಅವಕಾಶ ಇತ್ತು. ಸೊ ವಿ ಡಿಂಟ್ ಇವನ್ ಹ್ಯಾಡ್ ಅ ಥಾಟ್ ಮಾಡಬಾರ್ದವಲ್ಲ, ಅದು ಆ ಥರ ಯೋಚನೆ ಬರಲಿಲ್ಲ. ನೂರು ದಿವಸ ಕಾಯೋಣ ಅಂತ ಆಯಿತು. ಸರ್ ಫಸ್ಟ್ ಸರನ್ನ ಕೇಳಿದೆ ನಾನು, ಸರ್ ಏನು ಸರ್ ಹಿಂಗೆ ನೂರು ದಿವಸ? ಹಾಂ ಹಾಂ ಓಕೆ ಓಕೆ, ನೂರು ದಿವಸ ಆಯಿತು. ಬಂದು ತಿರ್ಗಾ ಅಣ್ಣ ನಾನು ಇನ್ನೊಂದು ರಿಯಾಲಿಟಿ ಶೋ ಒಪ್ಕೋತಾ ಇದ್ದೀನಿ ನಾನು. ಸರ್ ಇನ್ನೊಂದು ರಿಯಾಲಿಟಿ ಶೋ ಒಪ್ಕೋತಿದ್ದೆ ಅಂತ ಸರ್ ಇವ ಅಮ್ಮ ಅಂತಂದ್ರೆ ಸರ್ ನಾನು ಏನು ವರ್ತಗೆ ಹಾಕೊಂಡಿದ್ರೆ ಒಂದ್ಮಳವೋ ಒಂದ್ ಪ್ಯಾಕೆಟ್ ಹಾಲು ಇದು ಏನು ಅನ್ಕೊಂಡಿದ್ರೆ ನಾನು ಬೇರೆ ಏನು ಮಾಡಬೇಡವಾ, ಬರೀ ನಿಂದೆ ಮಾಡ್ಕೊಂಡು ಕೂತಿರಲ್ಲ. ಸತ್ಯ ಪಾಪ ಒಂದೇ ಸಿನಿಮಾದಲ್ಲಿ ಕಚ್ಕೊಂಡಿದ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ, ಕನಸು ದೊಡ್ಡದಾಗ್ತಾ ಇರ್ತದೆ. ನಾವು ಅವ್ರನ್ನ ಕಟ್ ಹಾಕೊಂಡು ಕೂತಿದ್ರೆ ವರ್ಕ್ ಆಗಲ್ಲ. ಸೊ ಆಮೇಲೆ ಇದನ್ನು ಕಟ್ ಹಾಕಿ ಎಲ್ಲೂ ಹೋದ್ರೆ ಕಲ್ಲಲ್ಲಿ ಹುಡಿತೀನಿ ಇವಾಗ ಅಂತಂದು ಆಮೇಲೆ ಆಯ್ತು ಎಲ್ಲಿಗೆ ಹೋಗಲ್ಲ ಅಂದ್ಲು, ಮುಗಿಸ್ಕೊಟ್ಟು. ಸೊ ಹೇಗಿದೆ ಪರ್ಪಲ್ ಪ್ರಿಯಾ ಕ್ಯಾರೆಕ್ಟರ್? ಪರ್ಪಲ್ ಪ್ರಿಯಾ ಯಾಕೆ? ಆಕ್ಚುಲಿ ನನ್ನನ್ನು ಕೇಳೋದಕ್ಕಿಂತ ಇವ್ರನ್ನೇ ಕೇಳಿ. ಹಂಗೆಲ್ಲ ಹೇಳ್ಬಾರ್ದು, ತುಂಬಾ ಜನ ಬೇಜಾರ್ ಮಾಡ್ಕೊಳ್ತಾರೆ. ಹಂಗಲ್ಲಮ್ಮ, ಇವಾಗ ನಾ ಹೇಳ್ತಿರೋ ತುಂಬಾ ಸಿಂಪಲ್, ಕಿಂಗ್ ಐ ಆಮ್ ಕಿಂಗ್ ಮೇಕರ್. ಯಾವ್ದ್ರದ್ದು? ಈಸ್ ಅ ಕಿಂಗ್ ಮೇಕರ್. ಹಾ, ಹೆಸರು ಹಾಕಿ ಹೋಗ್ಲಿ, ಕಿಂಗ್ ಮೇಕರ್ ಅಂತ ಹಾಕೊಂಡ್ಬಿಟ್ರೆ ಹೆಸರು ಬೇಡವೆ. ಓಕೆ, ಈ ಪರ್ಪಲ್ ಪ್ರಿಯಾ ಎಲ್ಲಿಂದ ಬಂತು? ಹೇಗೆ ಈ ತರ ಫೇಸ್ಬುಕ್ ಅಲ್ಲಿ ವಿಚಿತ್ರವಾದ ಹೆಸರುಗಳು ಸಿಗುತ್ತಲ್ಲ, ಆ ತರ ವಿಚಿತ್ರವಾಗಿ ಏನಾದ್ರು ಮಾಡ್ಬೇಕು ಅಂತಾನೆ ಪರ್ಪಲ್ ಪ್ರಿಯಾ. ಅಂದರೆ ನಾನು ನೋಡಿರೋ ಲೆಕ್ಕದಲ್ಲಿ ತುಂಬ ಸಿನಿಮಾದಿಂದ ಇನ್ಫ್ಲುಯೆನ್ಸ್ ಆಗಿರೋ ಕ್ಯಾರೆಕ್ಟರ್ಗಳು ಫೇಸ್ಬುಕ್ಕಲ್ಲ ರಿಯಲ್ ಲೈಫಲ್ಲೂ ಇರ್ತಾರೆ. ಐ ವಾಂಟ್ ಅ ಗುಡ್ ಬಾಯ್ ಫ್ರೆಂಡ್ ಏನೋ ಆ ಥರದ, ಬಟ್ ಆದರೆ ಅದಕ್ಕೆ ಗುಡ್ ಬಾಯ್ ಫ್ರೆಂಡ್ಗೆ ಎಕ್ಸ್ಪ್ಲನೇಷನ್ ಕೂಡ ಗೊತ್ತಿಲ್ಲದಿರೋವಂಥವ್ರು, ಆ್ಯಕ್ಚುಲಿ ಮುಗ್ದಿರು ಇನ್ನೋಸೆಂಟ್ಗಳು. ಅದೇ ರೀತಿ ಈ ಕ್ಯಾರೆಕ್ಟರ್ಗಳು ಅಂದರೆ ಮೇ ಬಿ ಎಲ್ಲಿಂದ ಇನ್ಫ್ಲುಯೆನ್ಸ್ ಆಗಿದ್ದಾಳೆ ಗೊತ್ತಿಲ್ಲ. ಪರ್ಪಲ್ ಅನ್ನೋ ಕಲರ್ ಇಷ್ಟ, ಪರ್ಪಲ್ ಪ್ರಿಯಾ ಅಂತ ಹಾಕ್ಕೊಂಡಿದ್ದಾಳೆ, ಪರ್ಪಲ್ ಪ್ರಿಯಾ ಅಂತ ಕರೆಯೋದಕ್ಕೆ ಇಷ್ಟಪಡ್ತಾಳೆ. ಯಾಕೆ ಅವಳಿಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡುವಂಥ ಕ್ಯಾರೆಕ್ಟ್ರು ಅವಳಲ್ಲ. ಒಬ್ಬ ಓಕೆ ಪರವಾಗಿಲ್ಲ, ನಮ್ಮ ಅಪ್ಪ ಹೇಳ್ತಾ ಇದ್ರೆ ಮದುವೆ ಆಗ್ತದೆ, ನೀನು ನೋಡಿದ್ರೆ ಒಳ್ಳೆಯವನು ಅನ್ಸುತ್ತೆ, ನಾನು ಹಾಕ್ತೀನಿ ನಿನ್ನ ಅಷ್ಟೇ. ಅಂದರೆ ತುಂಬ ಡೀಪಾದ ಯೋಚನೆಗಳು ಇಲ್ದಿರುವಂತಹ ಅಥವಾ ತುಂಬ ಲೈಟಾಗಿ ಬದುಕುವಂಥ ಅಥವಾ ಯಾವುದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ದಿರುವಂಥ ಈಗಿನ ಹುಡುಗರು ಯಾರಿದ್ದಾರೆ, ಹುಡುಗಿರು ಯಾರಿದ್ದಾರೆ, ಅದರ ರೆಪ್ರೆಸೆಂಟೇಷನ್ ಅಂತ ಕರಿಬೋದು. ಅದರಿಂದಾಗಿ ಅವಳು ಪರ್ಪಲ್ ಪ್ರಿಯ. ಇಮ್ಯಾಜಿನ್ ಯಾರೋ ನಿಮ್ಮ ಹೈ ಪರ್ಪಲ್ ಅಂತ ಹೆಂಗಿರುತ್ತೆ, ಬಟ್ ಶಿ ಎಂಜಾಯ್ಸ್ ಇಟ್, ಶಿ ಇಸ್ ಲೈಕ್ ಯಾ ಐ ಆಮ್ ಪರ್ಪಲ್ ಪ್ರಿಯ, ಐ ಆಮ್ ಪರ್ಪಲ್. ಪ್ರತಿಯೊಬ್ಬರಿಗೂ ಕೂಡ ಅವ್ರು ಏನೋ ಅದಕ್ಕಿಂತ ದೊಡ್ಡದಾಗಿ ಕಾಣಿಸ್ಬೇಕು ಅನ್ನೋ ಹಂಬಲ. ಈಗ ನೀವು ಹೇಳದಂಗೆ ನ್ಯಾಚುರಲ್ ಸ್ಟಾರ್ ಯಾಕೆ ಆಗ್ಬೇಕು, ನಾನು ಇರೋದಕ್ಕಿಂತ ದೊಡ್ಡದಾಗಿ ಕಾಣಿಸ್ಬೇಕು, ಅದು ಯಾಕೆ ಅದು ಗೊತ್ತಿಲ್ಲ. ನಾವು ಹೆಂಗಿದೀವಿ ಹಂಗೆ ಅಕ್ಸೆಪ್ಟ್ ಮಾಡೋದಕ್ಕೆ ನಮಗೆ ಕಷ್ಟ. ಅವನ ಹೆಸರು ವೆಂಕಟ ಕೃಷ್ಣ ಗುಬ್ಬಿ. ಯೋಚನೆ ಮಾಡಿ, ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಹೋಗಿ ತುಂಬ ಜನ ನಾರ್ತಿಗಳು ಬೇರೆ ಬೇರೆ ರೀತಿ ಹೆಸರು ಇಟ್ಕೊಂಡಿರ್ತಾರೆ, ಅಲ್ಲೋಗಿ ವೆಂಕಟ ಕೃಷ್ಣ ಗುಬ್ಬಿ ಅಂದರೆ ಒಂಥರ ಇನ್ಫೀರಿಯರ್ ಫೀಲ್ ಆಗ್ತಾನೋ ಏನೋ, ಆಗಬಾರ್ದು, ಬಟ್ ದ್ಯಾಟ್ ಈಸ್ ಅ ಸ್ಯಾಡ್ ಟ್ರುತ್. ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿ ವೆಂಕಟ ಕೃಷ್ಣ ಅಂತ ಇಟ್ಕೊಂಡ್ರು ಕೂಡ ಸ್ವಲ್ಪ ಓಲ್ಡ್ ಸ್ಟೈಲ್ ಆಗುತ್ತೆ, ನೋಡೋದಕ್ಕೆ ಓಲ್ಡ್ ಸ್ಟೈಲೇ ಕಾಣಿಸ್ತಾನೆ, ಹಾಕೋ ಬಟ್ಟೆ ಓಲ್ಡ್ ಸ್ಟೈಲೇ, ಥಾಟ್ ಓಲ್ಡ್ ಸ್ಟೈಲೇ, ಬಟ್ ಆದರೂ ಹೆಸರಲ್ಲಾದರೂ ಒಂದು ಮಾಡರ್ನ್ ಇರಲಿ ಅಂತ ಆಸೆ ಪಡ್ತಾನೋ ಏನೋ, ಅದಕ್ಕೋಸ್ಕರ ಅವ್ನು ಕ್ರಿಶ್. ಸೊ ದಯವಿಟ್ಟು ಹಂಗೆ ಕರಿಬೇಡಿ, ನನಗೆ ಕ್ರಿಶ್ ಅಂತ ಕರೀರಿ ಪ್ಲೀಸ್ ಅಂತ. ನೀವು ಬಟ್ಟೆ ಅಂತ ಹೇಳಿದಾಗ ನಂಗೆ ನೆನಪಾಯ್ತು ನಿಮ್ ಕಾಸ್ಟ್ಯೂಮ್ ಬಗ್ಗೆ, ಒಂದು ಕ್ಯೂರಿಯಾಸಿಟಿ, ಐ ಮೀನ್ ಆಫ್ ಸ್ಕ್ರೀನ್ ಅಲ್ಲಿ ಈ ತರದ್ದೇ ಕಾಸ್ಟ್ಯೂಮ್ ವೇರ್ ಮಾಡ್ತಿರಲ್ಲ, ಯಾಕೆ ಏನು? ಓ ಓಕೆ ಓಕೆ, ಅಂದ್ರೆ ಒಂದು ತುಂಬಾ ಕಂಫರ್ಟಬಲ್ ಅನ್ಸುತ್ತೆ, ಮತ್ ನೆಲದಲ್ಲಿ ಇದೀನಿ ಅಂತ ಯಾವಾಗಲೂ ಫೀಲ್ ಆಗುತ್ತೆ. ಅಂದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಅದೇನೋ ಒಂದು ಲೆಕ್ಕಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಆಡ್ ಮಾಡುತ್ತೆ ನನಗೆ ಯಾವತ್ತೂ ಕೂಡ. ಅಂದ್ರೆ ಅಗತ್ಯ ಇಲ್ದಿರೋ ಕಾನ್ಫಿಡೆನ್ಸ್, ಇದು ಯಾವತ್ತೂ ನೆಲದಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ ನಾನು ಪಂಚೆ ಹೊಡ್ತೀನಿ ಜಾಸ್ತಿ. ಸುಜಯ್ ಅವರೇ, ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ ನೀವು ಸ್ಕ್ರೀನ್ ಮೇಲೆ ಬಂದ್ರೆ ಅದೊಂದು ನಗು ಇದ್ದೇ ಇರುತ್ತೆ, ಅಂಥದ್ರಲ್ಲಿ ನೀವು ಇಲ್ಲಿ ಡೈರೆಕ್ಟ್ ಮಾಡಿದೀರ ಅಂದಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಗುನ ಭರ್ತಿ ಮಾಡಿರ್ತೀರ ಅನ್ಸುತ್ತೆ. ಸೊ ಹೇಗಿರುತ್ತೆ ನಗೆ ಹಬ್ಬ ಸಿನಿಮಾದಲ್ಲಿ, ಎಷ್ಟು ಎಂಜಾಯ್ ಮಾಡ್ಬೋದು, ಎಷ್ಟು ನಗಬಹುದು? ಬೇಸಿಕಲಿ ಇಟ್ಸ್ ಎ ಗಿವ್ ಅಂಡ್ ಟೇಕ್, ಒಬ್ಬರಿಂದ ಕಲಿಯೋಂಥದ್ದು ಇರುತ್ತೆ, ತುಂಬ ಕಲಿಯೋಂಥದ್ದು ಇರುತ್ತೆ, ಕಲಿಯೋಂಥದ್ದು ಇರುತ್ತೆ ಅನ್ನೋದು ನಮ್ಮ ಪ್ರಜ್ಞೆಯಲ್ಲಿ ಬರಬೇಕು. ಅವನು ಹೇಳಿದಾಗ ನಾನು ಅದನ್ನು ಸ್ವೀಕರಿಸುವಂಥ ಮನೋಭಾವ ಇರಬೇಕು. ರಾಜಶೆಟ್ಟರು ಚೇಂಜಸ್ ಹೇಳ್ತಾರೆ, ಇಟ್ ಈಸ್ ನಾಟ್ ಲೈಕ್ ನನ್ನ ರೀ ನಂಗೆ ಅದಿಷ್ಟ ಆಗ್ತಿಲ್ಲ ರೀ, ಅಲ್ಲ ಅದು ವರ್ಕ್ ಆಗಲ್ಲ. ಸುಜಯ್ ಯಾರಿಗೋಸ್ಕರ ಹೇಳ್ತಿರೋದು, ಫಾರ್ ಸಿನಿಮಾ ಎನಿಥಿಂಗ್ ಇಸ್ ಓಕೆ. ಆ ಬದಲಾವಣೆ, ಅದು ಬದಲಾವಣೆ ಜಗತ್ತು ನಿಯಮ ಓಕೆ, ಬಟ್ ಆ ಬದಲಾವಣೆ ಸಿನಿಮಾಗೆ ವರ್ಕ್ ಆಗ್ತಿದೆಯಾ ಮಾಡೋಣ. ಸೊ ದೀಸ್ ಆರ್ ಆಲ್ ದ ಇನ್ಪುಟ್ಸ್. ರಾಜ್ ಶೆಟ್ಟರು, ಕವಿತಾ ಕೂಡ, ಪ್ರಮೋದ ಆ್ಯಂಡ್ ಶೋಭರಾಜ್ ಅವರು ಕೂಡ ಆ್ಯಂಡ್ ಗಿರಿ ಎಲ್ಲರೂ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ. ಇಟ್ ಈಸ್ ಆಲ್ ಸಿ, ಒಂದು ಸಿನಿಮಾದಲ್ಲಿ
ಒಬ್ಬ ನಿರ್ದೇಶಕ ಅಂತ ಕೂತ್ರೆ ಅದು ಟೀಮ್ ಅವರೆಲ್ಲ ಇನ್ವಾಲ್ವ್ ಆಗಿರ್ತಾರಲ್ಲ, ಅದು ಬೇಕು. ನಾನು ಆಕ್ಟ್ ಮಾಡ್ಬೇಕಾ, ನಾನು ಕೋ ಡೈರೆಕ್ಟರ್, ರೌಡಿಸಂ ಮಾಡ್ತಾನೆ ಬಿಡಿ ಮಗ ಅವನು, ಅದು ಬೇಡ ನನಗೆ ಅಂತ ತಲೆಯಲ್ಲಾಡಿಸ್ತಾನೆ. ಯಾ ಏ ಓಕೆ ಬೇಡವಾ, ಸರಿ ಬೇಡ ಅದು ಓಕೆ, ಅದು ಕೋಪ ಮಾಡ್ಕೋಬೇಡ ಆರಾಮಾಗಿ ಅಲ್ಲ, ಅದು ಬೇಡ ನನಗೆ ಓಕೆ ಚೇಂಜ್ ಮಾಡ್ಕೊತೀನಿ. ಇನ್ನು ಅವ್ನು ಡೈರೆಕ್ಟರ್ ಅದು ಇನ್ನೆಂಗು ಇಲ್ಲೆಲ್ಲೋ ಇರುತ್ತೆ ನೋಡಿ ಅದು. ಸೊ ಹಾಗೆ ಅಂದರೆ ಇಟ್ ಈಸ್ ಆಲ್ ಟೀಮ್ ವರ್ಕ್. ಒಂದೊಳ್ಳೆ ಟೀಮ್ ಬೇಕು, ಒಂದು ಒಂದು ಚಿತ್ರತಂಡಕ್ಕೆ ಒಂದೊಳ್ಳೆ ಟೀಮ್ ಬೇಕು, ಒಂದೊಳ್ಳೆ ಸಹೃದಯ ಮನಸ್ಸು ಬೇಕು. ಹೇಳಿ, ಸಿನಿಮಾದಲ್ಲಿ ನೀವ್ ಅಂದ್ರೆ ಟ್ರೇಲರ್ ಅಲ್ಲಿ ನಾವ್ ನೋಡಿದೀವಿ, ನೀವ್ ಮಾತಾಡೋದೆ ಬೇಡ, ಡೈಲಾಗ್ ಹೇಳೋದೆ ಬೇಡ, ಆ ಲುಕ್ ಅಲ್ಲಿ ಬಂದು ನಿಂತ್ಕೊಂಡ್ರೆ ಒಂದು ನಗು ಖುಷಿ ಬರುತ್ತೆ. ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಎಷ್ಟು ಇಷ್ಟ ಆಯ್ತು, ಹೇಗಿದೆ? ತುಂಬಾ ಖುಷಿ ಆಯ್ತು ಅಂದ್ರೆ, ತುಂಬಾ ಕಡೆ ತಿರ್ಗಾಡ್ಕೊಂಡು ವಾಪಸ್ ನನ್ನ ಹತ್ರ ಬಂತದ್ದು ಕ್ಯಾರೆಕ್ಟರ್. ಫಸ್ಟ್ ನಾನು ಕೇಳಿದ್ದ ಅಂದ್ರೆ, ಕತೆ ರೆಡಿ ಆದಾಗ ಒಂದ್ಸರಿ ನರೇಟ್ ಮಾಡಿದ್ದ, ನೀ ನಿನ್ನ ಹತ್ರನೇ ಮಾಡಿಸ್ಬೇಕು ಅಂತ ಇದನ್ನು ಕಣೋ ಅಂತ. ಹ್ಞೂ ಸರಿ ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಬಟ್ ಆಮೇಲೆ ಅವ್ನು ಅಪ್ರೋಚ್ ಮಾಡಿದಾಗ ನಾನು ಬೇರೆ ಸಿನಿಮಾಗಳ ಡೇಟ್ಸ್ ಎಲ್ಲ ಕ್ಲಾಶ್ ಆಗ್ತಾಯಿತ್ತು. ಸೊ ಅದಾಗಿ ಹಂಗಾರೆ ಆಯಿತು, ಬೇರೆಯವ್ರನ್ನ ನಾನೇ ಸಜೆಸ್ಟ್ ಮಾಡಿದೆ ಒಂದು ಇಬ್ಬರು ಮೂರು ಜನನ, ಓಕೆ ಇವನ್ನ ನೋಡು ಅವನ್ನ ನೋಡು ಅಂತ. ಅದೆಲ್ಲ ಸುತ್ತಾಕೊಂಡು ಮತ್ತಿರ್ಗ ನನ್ನ ಹತ್ರನೇ ವಾಪಸ್ ಬಂತು, ಇಲ್ಲ ಮಗ ಯಾರು ಮ್ಯಾಚ್ ಆಗ್ತಿಲ್ಲ ನೀನೇ ಮಾಡು ಅಂತ. ಸೊ ಗೊತ್ತಿಲ್ಲ ಅಂದರೆ, ಒಂದೊಂದು ಕ್ಯಾರೆಕ್ಟರ್ಗಳು ನಮ್ಮ ಹಣೆಯಲ್ಲಿ ಬರೆದಿರುತ್ತೆ, ಸೊ ಎಷ್ಟೇ ತಳ್ಳಿದ್ರೂ ವಾಪಸ್ ಬರುತ್ತೆ. ಆ್ಯಂಡ್ ಅದರಿಂದ ಹೆಸರು ಆಗುತ್ತೆ, ಅದರಿಂದ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ ಅಂತ ಭಾವಿಸ್ತಾ ಇದ್ದೀನಿ ಇದನ್ನು. ಸೊ ಲೆಟ್ ಮಿ ಸಿ, ಅಂದರೆ ತುಂಬ ಓವರ್ ದಿ ಬೋರ್ಡ್ ಅಂದರೆ ಆಲ್ರೆಡಿ ನಾನು ಹೇಳ್ದಂಗೆ ಅಂದರೆ, ವಿಲನ್ಗಳು ಅಂದಾಗ ತುಂಬ ಸೀರಿಯಸ್ ಆಗಿ ತುಂಬ ಸ್ಟ್ರಿಕ್ಟಾಗಿ ಅಥವಾ ತುಂಬ ವಿಲನಿಷಾಗೆ ಕಾಣಿಸ್ಕೋಬೇಕು ಅಂತಿರತ್ತೆ, ಇದರಲ್ಲಿ ತುಂಬ ಕಾಮಿಡಿಯಾಗಿ ಕಾಣಿಸ್ಕೋತಾನೆ. ಅದೊಂದು ಬೇರೆ ಪ್ರಯತ್ನ ಅಂತ ಹೇಳ್ಬೋದು. ಸೊ ಟ್ರೈ ಮಾಡಿದೀನಿ, ನೋಡೋಣ. ಸುಜಯ್ ಅವ್ರು ಹೇಳ್ತಾ ಇದ್ರು ನಿಮಗೆ ಈ ಸಿನಿಮಾ ಶೂಟ್ ಎಲ್ಲ ಮಾಡುವಾಗ ಫುಲ್ ಹೇರ್ ಎಲ್ಲ ಗ್ರೋತ್ ಆಗ್ಬಿಟ್ಟು ಮತ್ತೆ ಪೌಡರ್ ಹಾಕಿ ಅದನ್ನೆಲ್ಲ ಪ್ಯಾಕ್ ಮಾಡಿದ್ವಿ ಅಂತ. ಸೊ ಅದ್ರ ಬಗ್ಗೆ ಏನದು? ಅಯ್ಯೋ ನನಗೆ ಅದು ಎಷ್ಟು ಕಷ್ಟ ಕೊಟ್ಟಿತ್ತು ಅಂದರೆ, ಆ ಪೌಡ್ರ್ ಹಾಕ್ತಾ ಇದ್ರಲ್ವಾ, ಈಗಲೂ ಕೂಡ ಮುಖಕ್ಕೆ ಮೇಕಪ್ ಹಚ್ಚಿದ್ರೆ ನಂಗೆ ತಲೆ ಮುಟ್ಟಕ್ಕಾಗಲ್ಲ. ಅಂದರೆ ನನಗೆ ಸಬ್ಕಾನ್ಷಿಯಸ್ಲಿ ಎಷ್ಟು ಇದಾಗಿದೆ ಅಂದರೆ, ತಲೆ ಮುಟ್ಟಿದ್ರೆ ಎಲ್ಲಿ ಆ ಪೌಡ್ರ್ ಕೈಗೆ ಬರುತ್ತೆ ಅಂತ. ಇವತ್ತಿಗೂ ಅಷ್ಟು ನನ್ನ ಒಳಗೆ ಅದು ಕೂತ್ಕೊಂಡ್ಬಿಟ್ಟಿದೆ. ಅಂದರೆ ಮುಖಕ್ಕೆ ಮೇಕಪ್ ಹಾಕಿದ ತಕ್ಷಣ ನಾನು ತಲೆ ಮುಟ್ಟಲ್ಲ. ಸೊ ಬೇಸಿಕಲಿ ನಾನು ಕೇಳಿದೆ, ಕೂದಲು ಬೇಕಾ ಅಂತ. ಇಲ್ಲ ಸರ್, ಸ್ವಲ್ಪ ಬೇರೆ ಥರ ಕಾಣಿಸ್ತೀರಾ ಅಂದರೆ, ಎಲ್ಲದರಲ್ಲೂ ಅದೇ ರೀತಿ ಗೆಟಪ್. ಆಯ್ತು ಆಯಿತು, ಓಕೆ ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ, ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅದಕ್ಕೆ ಆ ಪೌಡರ್ ಆಗ್ತದೆ ನೋಡಿ, ಸ್ವಲ್ಪ ಜಾಸ್ತಿ ನಾಲ್ಕು ಕೂದಲು ಜಾಸ್ತಿ ಬಿಡಿದೆ ಅದರಲ್ಲಿ. ಬಟ್ ಚೆನ್ನಾಗಿದೆ ಈ ಗೆಟಪ್. ಹೌದಾ? ಓಕೆ ಬಿಡಿ, ಆದರೆ ಹೊರಗೆ ಹಾಕೋಕೆ ಮಳೆಗಳೇ ಬಂತು ಅಂದರೆ ಆಮೇಲೆ ಪ್ರವಾಹ ಒಂಥರ ತೇರ್ ಎತ್ಕೊಂಡಿರ್ತಾರಲ್ಲ ಆ ಥರ ಇರಲಿಲ್ವಾ? ಅದನ್ನೇ ಹೇಳಿದೆ, ಕವಿತಾ ಗೌಡ ಅಂತ. ಅಲ್ಲ ವೆರಿ ಫ್ರೆಶ್ ಕಾಸ್ಟ್ಯೂಮ್ ಅದು, ಅಂದ್ರೆ ಯೂಶಲಿ ಯಾರು ಟ್ರೈ ಮಾಡಲ್ವಲ್ಲ ರೆಗ್ಯುಲರ್. ನಾನು ಬೇರೆ ಯಾವುದೇ ಸಿನಿಮಾ ಮಾಡಿದಾಗ್ಲೂ ಆ ಥರದ್ದು ಯಾವುದೋ ಫಂಕಿ ಫಂಕಿ ಆಗಿರುವಂತ ಒಂದು ಕಾಸ್ಟ್ಯೂಮ್ ಹಾಕಿರ್ಲಿಲ್ಲ ನಾನು. ಸೊ ನನಗೂ ಫಸ್ಟ್ ಟೈಮ್ ಸುಮ್ಮನೆ ರೆಫರೆನ್ಸ್ ಅಂತ ತೋರಿಸಿದಾಗ ಇಲ್ಲ ಇಲ್ಲ ಹಿಂಗೆಲ್ಲ ಮಾಡಲ್ಲ ಇವರು, ಬೇರೆ ಏನೋ ಮಾಡ್ತಾರೆ ಅಂತಲೇ ಇತ್ತು ತಲೆಯಲ್ಲಿ. ಬಟ್ ಶೂಟ್ಗೆ ಹೋಗಿದ್ದಿನ ನೋಡಿದೆ, ಅದೇ ಥರದ್ದೇ ಮೂರ್ನಾಲ್ಕು ಕಾಸ್ಟ್ಯೂಮ್ ರೆಡಿ ಆಗಿಬಿಟ್ಟಿತ್ತು. ಏನರೋ ಇದು ಅಂದೆ, ಇದೇ ನಿನ್ನ ಕಾಸ್ಟ್ಯೂಮು ಅಂತ. ನನಗೂ ಖುಷಿ ಇದೆ, ಅದನ್ನು ಹಾಕೊಂಡಿದ್ದ ದಿನವೇ ನಾನು ಸೆಲ್ಫಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಯಾಕಂದರೆ ಗೊತ್ತಿಲ್ಲ ಮತ್ತೆ ಈ ಥರದ ಕಾಸ್ಟ್ಯೂಮ್ ಹಾಕ್ತೀನೋ ಇಲ್ವೋ ನಾನು ಯಾವ ಫಿಲಮಲ್ಲೂ ಅಂತ. ಸೊ ಖುಷಿ ಕೊಟ್ಟಿದೆ ಆ ಕಾಸ್ಟ್ಯೂಮ್. ತುಂಬ ಕಡೆ ರಿಜಿಸ್ಟರ್ ಆಗಿದೆ ಅದು, ನ್ಯೂಸ್ ಪೇಪರಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲ ಫೋಟೋ ಬಿದ್ದಿದೆ ಅದು ಎಲ್ಲದಕ್ಕೂ ನನಗೆ ಪರ್ಸ್ನಲ್ ಕಮೆಂಟ್ಸ್ ಬಂದಿದೆ. ಏನೋ ಡಿಫ್ರೆಂಟಾಗಿ ಕಾಣ್ತಿದ್ಯಾ, ಬೇರೆ ಥರ ಕಾಣ್ತಿದ್ಯಾ, ಕಾಸ್ಟ್ಯೂಮ್ ಸೂಪರ್ ಆಗಿದೆ ಅಂತ. ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ಆಲ್ಸೋ ನಮ್ಮ ಕ್ಯಾಮ್ರಾಮನ್ ಹಲ್ಗೇರಿ ಅಂತೇಳಿ. ಸೊ ಅವರಿಬ್ರು ಯೋಚನೆ ಮಾಡಿದಂತ ರೀತಿ ಅದು. ನೀವು ಅವಾಗಲೇ ಹೇಳ್ತಾ ಇದ್ರಿ ಸಿನಿಮಾ ಶೂಟಿಂಗ್ ಎಷ್ಟು ಇದೆಯೋ ಆ ಒಂದು ಇದು ಅಷ್ಟೇ ಮೇಕಿಂಗ್ನ ಇನ್ನೊಂದು ಸಿನಿಮಾ ಮಾಡ್ಬೋದು, ಸಿನಿಮಾದಲ್ಲಿ ಅಷ್ಟು ಎಂಜಾಯ್ ಮಾಡಿರೋದು ಅಷ್ಟು ಬ್ಲೂಪರ್ಸ್ ಇದೆ ಅದನ್ನೇ ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತ. ಸುಜಯ್ ಅವರು ಅದನ್ನೇ ಹೇಳ್ತಾ ಇದ್ರಿ, ಅಷ್ಟು ಎಂಜಾಯ್ ಮಾಡಿದ್ರೆ ಅಷ್ಟು ನಗ್ತಾ ಇದ್ರ? ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಾ ಆ ಕೆಲಸ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗಬೇಕು. ಕಾಮಿಡಿ ಸಿನಿಮಾ ತುಂಬ ಸೀರಿಯಸ್ ಆಗಿ ಮಾಡಿದ್ರೆ ಅದರಷ್ಟು ದೊಡ್ಡ ದಡ್ಡತನ ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಸೊ ನೀವು ಕೂಡ ಆ ಜೋಕ್ಗಳನ್ನು ಎಂಜಾಯ್ ಮಾಡಿಕೊಂಡು ಆ ಜೋಕ್ಗಳನ್ನು ಬೆಟರ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ಬಾಡಿ ಲ್ಯಾಂಗ್ವೇಜಲ್ಲಿ ಪ್ರೆಸೆಂಟ್ ಮಾಡಿಕೊಂಡು ಸಿನಿಮಾನ ಬೆಟರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಈ ಬ್ಲೂಪರ್ಸ್ಗಳು ಜಾಸ್ತಿ ಆಗುತ್ತೆ. ಯಾವತ್ತೂ ಕೂಡ ಶೂಟಿಂಗ್ ಎನ್ವೈರನ್ಮೆಂಟ್ ಯಾವ ಥರ ಇರಬೇಕು ಅಂದರೆ ಆರ್ಟಿಸ್ಟ್ಗಳು ತಪ್ಪು ಮಾಡೋದಕ್ಕೆ ಸಪೋರ್ಟ್ ಮಾಡುವಂಥ ಎನ್ವೈರನ್ಮೆಂಟ್ ಇರಬೇಕು. ಆಗ ಮಾತ್ರ ಒಬ್ಬ ಟ್ರೈ ಮಾಡೋದಕ್ಕೆ ಅಂದರೆ ಹೆದರಲ್ಲ. ಸುಜಯ್ ಆಸ್ ಎ ಡೈರೆಕ್ಟರ್ ಆ ಥರದ ಎನ್ವೈರನ್ಮೆಂಟ್ ಕಟ್ಕೊಟ್ಟಿದ್ರು ಅಥವಾ ಎಲ್ಲ ಟೆಕ್ನಿಷಿಯನ್ಗಳು ಆ ರೀತಿಯ ಎನ್ವೈರನ್ಮೆಂಟ್ ಕಟ್ಕೊಟ್ಟಿದ್ರು. ಅವ್ರು ಯಾವುದೋ ಒಂದು ಡೈಲಾಗ್ ಟ್ರೈ ಮಾಡ್ತಾರೆ ಇಂಪ್ರೊವೈಸೇಷನಲ್ಲಿ, ತಪ್ಪಾದರೆ ಯಾರೂ ಅವರು ನೋಡ್ನಾಗಲ್ಲ, ಚೆನ್ನಾಗಾದರೆ ಎಲ್ಲರೂ ನಗ್ತಾರೆ. ದಟ್ಸ್ ದ ಬ್ಯೂಟಿ. ಆಗ ಎಲ್ಲರೂ ಟ್ರೈ ಮಾಡೋಕ್ಕೆ ಹೋದಾಗ ಚೆನ್ನಾಗಿ ಮಾಡಿದಾಗಲೂ ನಗ್ತಾರೆ, ತಪ್ಪು ಮಾಡಿದಾಗ ಇಲ್ಲ ಇದನ್ನ ಈ ಥರ ಮಾಡೋಣ ಅಂತ ಹೇಳ್ತಾರೆ.
ಸೊ ಅಲ್ಲೆಲ್ಲ ಪಾಸ್ಗಳು ಹಾಗೆ ಆಗುತ್ತಲ್ವಾ. ಯಾವತ್ತೂ ಕೂಡ ರೋಲ್ ಆಗಬೇಕಾದ್ರೆ ಒಬ್ಬ ಆಕ್ಟರ್ ಅಂದರೆ ನಾರ್ಮಲಿ ಆ್ಯಕ್ಷನ್ ಅಂದ ತಕ್ಷಣ ಮೈ ಮೇಲೆ ಬಂದಂಗೆ ಆಡೋದು ಅಲ್ಲ. ಆ್ಯಕ್ಷನ್ ಆದಾಗಲೂ ಅದಕ್ಕಿಂತ ಮುಂಚೆ ಎಷ್ಟು ಕಾಮ್ ಆಗಿರ್ತಾನೋ ಅಷ್ಟು ಕಾಮ್ ಆಗಿದ್ರೆ ಮಾತ್ರ ತುಂಬ ಚೆನ್ನಾಗಿ ತುಂಬ ನ್ಯಾಚುರಲ್ ಆಗಿ ಬರೋಕ್ಕೆ ಸಾಧ್ಯ. ಎಸ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಚಿತ್ರದ ಪ್ರೊಡ್ಯೂಸರ್ ಚಂದ್ರಶೇಖರ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಸಿನಿಮಾಗೆ ಬರುವಾಗ ಯಾವುದೇ ರೀತಿ ನಿರೀಕ್ಷೆ ಇಟ್ಕೋಬೇಡಿ, ಸಿನಿಮಾಗೆ ಬನ್ನಿ, ಎಂಜಾಯ್ ಮಾಡ್ತಾರೆ ಅಂತ. ಬಟ್ ಫಸ್ಟ್ ಪ್ರೊಡ್ಯೂಸರ್ ಹೇಳ್ತಿದ್ರು ಖಂಡಿತವಾಗ್ಲೂ ನಿರೀಕ್ಷೆ ಇಟ್ಕೊಂಡೇ ಸಿನಿಮಾಗೆ ಬನ್ನಿ ಅಂತ ಹೇಳ್ತಿದ್ರಿ. ಅಷ್ಟು ನಂಬಿಕೆ ಸಿನಿಮಾ ಮೇಲೆ ಹೇಗೆ ಬಂದಿದೆ? ಅಷ್ಟು ಕಾನ್ಫಿಡೆನ್ಸು ನಮ್ಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ಮೇಲೆ ನನಗೆ. ಯಾಕೆ ಅಂತಂದರೆ ನಾವು ಹಿಂದೆ ಇದು ನನಗೆ ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ನಲ್ಲಿ ಇದು ನಾಲ್ಕನೇ ಚಿತ್ರ, ಚಮಕು, ಅಯೋಗ್ಯ, ಬೀರ್ಬಲ್ ನಂತರ. ಆ ಮೂರು ಚಿತ್ರಗಳದ ಒಂದು ಸಕ್ಸಸ್ಸನ್ನು ನಾನು ಎಂಜಾಯ್ ಮಾಡಿದ್ದೀನಿ. ನಾನು ಏನು ಹೇಳಿದ್ದೆ ಅದೇ ರೀತಿಯಲ್ಲೇ ಚಿತ್ರ ಬಂದಿದೆ, ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ವಿಶ್ವಾದ್ಯಂತ ಎಲ್ಲರ ಕನ್ನಡಿಗರ ಆಶೀರ್ವಾದ ಮಾಡಿದರು. ಇದನ್ನು ಅದಕ್ಕಿರೋ ಮೀರಿರುವಂಥ ಒಂದು ಚಿತ್ರ. ಯಾಕೆ ಅಂತಂದರೆ ಇದು ಪೂರ್ಣ ಪ್ರಮಾಣದ ಹಾಸ್ಯ ಚಿತ್ರ, ನನಗೆ ಪ್ರಿಯವಾದ ಹಾಸ್ಯ. ಯಾಕಂದ್ರೆ ನಾನು ಹಾಸ್ಯ ಪ್ರಿಯ. ಈ ಸಿನಿಮಾ ನಾನು ನೋಡ್ಕೊಂಡು ಬಂದು ನಿಮ್ಮ ನಿಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದೀನಿ ನಾನೀಗ. ಹಾಗಾಗಿ ನಾನು ಎಲ್ಲರಿಗೂ ಕೂಡ ನಾನು ನಮ್ಮ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಎಲ್ಲ ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಅತಿ ಹೆಚ್ಚಿನ ಹಾಸ್ಯದ ನಿರೀಕ್ಷೆ ಇಟ್ಕೊಂಡು ಸಿನಿಮಾಗೆ ಬನ್ನಿ. ನೀವು ಸಿನಿಮಾ ಎಡ್ಜಲ್ಲಿ ನೀವು ಸೀಟ್ ಎಡ್ಜಲ್ಲಿ ನಿಮಗೆ ಸಿನಿಮಾ ಕೂರಿಸುತ್ತೆ. ನೀವು ಎಷ್ಟು ಸಂತೋಷವಾಗಿ ಬರ್ತಿರೋ ಅದಕ್ಕಿಂತ 10 ಪಟ್ಟು ಸಂತೋಷವಾಗಿ ನಿಮ್ಮ ಮನೆಗೆ ಹೋಗ್ತೀರಿ ಸಂತೋಷವಾಗಿ ಅಂತ ನಾನು ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಅಷ್ಟು ಅದ್ಭುತವಾಗಿದೆ. ಸುಜಯ್ ಅವ್ರನ್ನ ಕೇಳಬೇಕಿತ್ತು, ನಿಮ್ಮನ್ನ ಕೇಳ್ತಿದ್ದೀನಿ. ಒಂದು ಒಳ್ಳೆ ಸಿನಿಮಾ ಸಿನಿಮಾನ ಸ್ಕ್ರೀನ್ ಮೇಲೆ ತರಬೇಕು, ಪ್ರೆಸೆಂಟ್ ಮಾಡಬೇಕು ಅಂದರೆ ಪ್ರೊಡ್ಯೂಸರ್ ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗಿತ್ತು ಸಪೋರ್ಟ್? ನೋಡಿ, ಒಂದು ಏನಂತ ಹೇಳಿದ್ರೆ ಒಂದು ಒಳ್ಳೆ ಕಥೆನ ಆಯ್ಕೆ ಮಾಡಿದಾಗಲೇ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಸಾಧ್ಯ. ಸೊ ಒಂದು ಒಳ್ಳೆ ಕಥೆಯನ್ನು ಸಪೋರ್ಟ್ ಮಾಡ್ತೀವಿ ಅಂತ ನಿಂತಾಗಲೇ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಸಾಧ್ಯ. ಸೊ ಯಾವುದೇ ಒಳ್ಳೆ ಸಿನಿಮಾ ಬಂದಾಗಲೂ ಕೂಡ ಅದಕ್ಕೆ ಒಂದು ಯಾರು ಬರೆದಿದ್ದಾನೆ ಅವನ ಕಾರಣ, ಆಮೇಲೆ ಯಾರು ಫಂಡ್ ಮಾಡ್ತಾರೆ ಅವ್ರು ಕೂಡ ಕಾರಣ. ಸೊ ಇದರಲ್ಲಿ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್. ಇನ್ನೊಂದು ಏನಂದರೆ ಸಿನಿಮಾ ಮಾಡೋದಷ್ಟೇ ಕಲೆ ಅಲ್ಲ, ಸಿನಿಮಾನ ಜನರ ಮುಂದೆ ತಗೊಂಡು ಹೋಗೋದು ಅದಕ್ಕಿಂತ ತುಂಬ ದೊಡ್ಡ ಕಲೆ. ಅದು ತುಂಬ ಕಮ್ಮಿ ಜನರಿಗೆ ಬರುವಂಥ ಕಲೆ. ಈಗ ನೋಡಿದ್ರೆ ಈಗ ಹೇಳಬೇಕು ಅಂದರೆ ಇದು ಸ್ಟಾರ್ ಸ್ಟಡೆಡ್ ಸಿನಿಮಾ ಅಲ್ಲ, ಇದು ಇದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಆ್ಯಕ್ಟರ್ಗಳು ಮಾಡಿರುವಂಥ ಸಿನಿಮಾ. ಸೊ ಆದರೂ ಕೂಡ ಈಗ ಸದ್ಯದ ಮಟ್ಟಿಗೆ ಎಲ್ಲ ಕಡೆ ರೀಚ್ ಆಗ್ತಾ ಇದೆ ಸಿನಿಮಾ, ಟ್ರೈಲರ್ ಇರ್ಬೋದು ಅಥವಾ ಪೋಸ್ಟರ್ಗಳಿರ್ಬೋದು ಎಲ್ಲ ಕಡೆ. ಇದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದಕ್ಕೆ ಪ್ರೊಡಕ್ಷನ್ ಹೌಸೇ ಕಾರಣ. ಸೊ ಸಿನಿಮಾ ಮಾಡೋದು ಒಂದು ಕಲೆ, ಸಿನಿಮಾವನ್ನು ಹಂಚೋದು ಜನರ ಮುಂದೆ ತಗೊಂಡು ಹೋಗೋದು ಇದು ಕಲೆ. ಸೊ ಈ ಕಲೆಯನ್ನ ನೀವು ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ನ ಮೂರು ಅಂದರೆ ಕಳೆದ ಮೂರು ಸಿನಿಮಾಗಳಲ್ಲಿ ನೋಡಿದ್ದೀರಿ. ಇದು ಮೂರು ಸಿನಿಮಾಗಳಲ್ಲಿ ಜನಮೆಚ್ಚುಗೆ ಪಾತ್ರವಾಗಿದೆ ಅಂತ ಹೇಳಿದ್ರೆ ಇದೊಂದು ಯಶಸ್ವಿ ಪ್ರೊಡಕ್ಷನ್ ಹೌಸ್ ಅಂತ ನಾವು ಖಂಡಿತ ಹೇಳಬೇಕು. ಸೊ ಅದರೆಲ್ಲ ಕ್ರೆಡಿಟ್ ತಂಡಕ್ಕೆ ಹೋಗುತ್ತೆ. ಸರ್, ಹಂಗೆ ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ, 15th ಬರ್ತಾ ಇದೆ. ಅಫ್ಕೋರ್ಸ್ ಟ್ರೇಲರ್ ನೋಡಿ ನಿಜವಾಗ್ಲೂ ವೇಟ್ ಮಾಡ್ತಿದ್ದಾರೆ ಸಿನಿಮಾ ನೋಡೋಕ್ಕೆ. ಏನು ಹೇಳ್ತೀರಾ ಎಲ್ಲ ವ್ಯೂವರ್ಸ್ಗೆ? ಒಂದು ಏನಂತ ಹೇಳಿದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಒಂದು ಶುದ್ಧ ಮನೋರಂಜನೆಯ ಸಿನಿಮಾ. ಹಾಗಾಗಿ ಬನ್ನಿ, ಸಿನಿಮಾವನ್ನು ನೋಡಿ, ಸಿನಿಮಾ ಇಷ್ಟ ಆಯಿತು ಅಂತ ಹೇಳಿದ್ರೆ ಇನ್ನೂ 4 ಜನಕ್ಕೆ ಹೇಳಿ. ಏನಂತ ಹೇಳಿದ್ರೆ ಇಂಥ ಸಿನಿಮಾಗಳು ಗೆದ್ದಾಗ ಈ ಪ್ರೊಡಕ್ಷನ್ ಹೌಸ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಟೆಕ್ನಿಷಿಯನ್ಸ್ಗಳಿಗಿರ್ಬೋದು ಇನ್ನೂ ಹೆಚ್ಚು ಬಲ ತಂದು ಕೊಡ್ತೀರಾ ಅಂದರೆ ಇನ್ನೂ ಹೊಸ ಹೊಸ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಸೊ ಆ ಶಕ್ತಿ ನಿಮ್ಮಲ್ಲಿದೆ, ಆ ಶಕ್ತಿಯನ್ನು ತುಂಬ ಚೆನ್ನಾಗಿ ಬಳಸಿ. ಸೂಪರ್. ಕವಿತಾ ಅವರೇ, ಸಿನಿಮಾ ಬಗ್ಗೆ ಫೈನಲ್ ವರ್ಡ್ಸ್. ಈಗ ಹಲವಾರು ಜನ ನಮಗೆ ನನಗೆ ಎಸ್ಪೆಷಲಿ ಹೇಳ್ತೀರಾ, ಕನ್ನಡದಲ್ಲಿ ಮಾತಾಡಿ, ಕನ್ನಡ ಸಿನಿಮಾ ಮಾಡಿ, ಬೇರೆ ಭಾಷೆಗೆ ಹೋಗ್ಬೇಡಿ ಅದು ಇದು ಅಂತ. ಸೊ ನಾವು ಕಲಾವಿದರು ಕನ್ನಡ ಸಿನಿಮಾ ಮಾಡ್ತೀವಿ, ಆ್ಯಂಡ್ ಮಾಡೋ ಹೊತ್ತಿಗೆ ನಿಮ್ಮ ಸಪೋರ್ಟ್ ಅಷ್ಟೇ ಬೇಕಾಗತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರಲ್ಲೂ ನೀವು ನಮಗೆ ತೋರಿಸಿರೋ ಪ್ರೀತಿನೇ ದೊಡ್ಡ ವಿಷಯ. ಆ್ಯಂಡ್ ನೀವು ಥಿಯೇಟರ್ಸಿಗೆ ಬಂದು ನೋಡ್ತೀರಾ ಅಂತ ಅದಕ್ಕಿಂತ ದೊಡ್ಡದೇನೂ ಇರೋದಿಲ್ಲ. ಸೊ ನೀವು ಕನ್ನಡನ ಎಷ್ಟು ಪ್ರೀತಿ ಮಾಡ್ತೀರಾ, ನೀವು ಕನ್ನಡ ಆ್ಯಕ್ಟರ್ಸ್ ಆಗಲಿ ಕಲಾವಿದರು ಏನು ಮಾಡಬೇಕು ಅಂದಿದ್ದೀರಾ, ನೀವು ಅವ್ರನ್ನ ಇಲ್ಲೇ ಇಟ್ಕೋಬೇಕು ಅಂದರೆ ನೀವು ಬಂದು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ತೋರಿಸೋದ್ರಿಂದನೇ ನಾವು ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರ್ತೀವಿ. ನಿಮಗೋಸ್ಕರ, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ನಾವಿರ್ತೀವಿ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಸ್ಗೆ ಹೋಗಿ ನೋಡಿ, ಆ್ಯಂಡ್ ನಿಮ್ಮ ಸಪೋರ್ಟ್ ಎಷ್ಟಿದೆ ಅಂತ ನಮಗೆ ತೋರಿಸಿ ಸರ್. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಚಮಕ್ಕು, ಅಯೋಗ್ಯ, ಬೀರ್ಬಲ್ನಲ್ಲಿ ಏನು ನಾನು ಒಂದು ಅದರಲ್ಲಿ ಒಂದು ಜೀವ ತುಂಬಿ ಚಿತ್ರ ನಿರ್ಮಾಣ ಮಾಡಿ ನಿಮಗೆ ಮೆಚ್ಚುಗೆ ಪಾತ್ರವಾಗಿದೆ, ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು ನಮ್ಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ಮೇಲೆ ನೀವು ಇಟ್ಟು ನೀವು ಸಿನಿಮಾ ನೋಡಿ, ನಿಮ್ಮ ಎಲ್ಲರೂ ಕೂಡ ವಿಶ್ವಾದ್ಯಂತ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ತಾವು ನಿಮ್ಮ ಮನೆ ಸ್ನೇಹಿತರುಗಳಿಗೆ ಬಂಧು ಬಳಗಕ್ಕೆಲ್ಲ ತಿಳಿಸಿ ಈ ಚಿತ್ರ. ಯಾಕಂದರೆ ಅತ್ಯುತ್ತಮ ಕನ್ನಡ ಚಿತ್ರ, ಅತ್ಯುತ್ತಮ ಕನ್ನಡ ಶೈಲಿಯ ಚಿತ್ರ ಇದು. ಈ ಒಳ್ಳೆಯ ಚಿತ್ರಗಳನ್ನ ನೀವು ಹಾರೈಸಿ ಇದುವರೆಗೂ ಕೊಟ್ಟಂಥ ಎಲ್ಲ ಆಶೀರ್ವಾದಕ್ಕಿಂತ ಹೆಚ್ಚಿನ ಆಶೀರ್ವಾದ ಈ ಸಿನಿಮಾ ಮಾಡಿ ನಿಮ್ಮ ನಿರೀಕ್ಷೆ ಹುಸಿ ಮಾಡೋದಿಲ್ಲ. ಇದನ್ನು ಯಶಸ್ಸು ಮಾಡಿದ್ರೆ ಇಂಥವು 10 ಚಿತ್ರಗಳನ್ನ ಮಾಡಲಿಕ್ಕೆ ಕೂಡ ನನಗೂ ಕೂಡ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ,
ಜಯ ಹಿಂದ್ ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ. ಸೊ ಸಿನಿಮಾಗೆ ಮುಂಚೆ ಸಾಕಷ್ಟು ವಿಷಯ ಶೇರ್ ಮಾಡ್ಕೊಂಡ್ರಿ, ಸಿನಿಮಾ ರಿಲೀಸ್ ಆದ್ಮೇಲೆ ಹೀಗೆ ಸಕ್ಸಸ್ ಬಗ್ಗೆ ಕೂತ್ಕೊಂಡು ಮಾತಾಡೋಣ, ಸಕ್ಸಸ್ ಸೆಲೆಬ್ರೇಟ್ ಮಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಿನಿಮಾ ಬಗ್ಗೆ ಚಿತ್ರತಂಡ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು. ಇದೇ August 15th ಸಿನಿಮಾ ರಿಲೀಸ್ ಆಗ್ತಿದೆ. ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಟ್ರೇಲರ್ ಅಲ್ಲಿ ಏನ್ ಎಂಜಾಯ್ ಮಾಡಿದ್ರಲ್ಲ ಅದಕ್ಕಿಂತ 100% ಜಾಸ್ತಿ ಸಿನಿಮಾ ಎಂಜಾಯ್ ಮಾಡ್ತೀರಾ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ. ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ.